ಎಲ್ರಿಗೂ ನಮಸ್ಕಾರ. ಈಗ ತಾನೇ ಶಿವಣ್ಣಮಾಮ ಹಾಗೂ ಪ್ರಭುದೇವ ಸರ್ ಅವರು ಒಂದು ಸಿನಿಮಾ ಕರ್ನಾಟಕ ಡಮನಕ ನೋಡ್ಕೊಂಬಂದ್ವಿ. ಭಾಳ ಅದ್ಭುತವಾಗಿದೆ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಬಂದು ಈ ಒಂದು ಸಿನಿಮಾನ ಕುಟುಂಬದ ಸಮೇತ ಥಿಯೇಟ್ರ್ ಬಂದು ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಟ್ರ ಅವರ ಡೈರೆಕ್ಷನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆಮೇಲೆ ಪ್ರಭುದೇವ ಸರ್ ಅವರ ಡ್ಯಾನ್ಸು ಮತ್ತು ಅವರ ಒಂದು ಕಾಮಿಕ್ ಟೈಮಿಂಗು ಮತ್ತು ಮಾಮಂದು ಬಿಡಿ ಮಾಮಂದು ಡ್ಯಾನ್ಸು ಎನರ್ಜಿ ಹಾಗೂ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ನಿಶ್ವಿಕಾ ನಾಯ್ಡು ಅವರು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಪ್ರಿಯಾನಂದ್ ಅವರು ಚೆನ್ನಾಗಿ ಮಾಡಿದ್ದಾರೆ, ದೊಡ್ಡಣ್ಣ ಸರ್ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಇದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಡ್ರ ಒಂದು ಮೆಸೇಜು ಇದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಮತ್ತೊಮ್ಮೆ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ಕುಟುಂಬ ಸಮೇತ ನೋಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ನೀರನ್ನು ಇಷ್ಟು ಕಮರ್ಷಿಯಲ್ ಫಾರ್ಮೆಟ್ ಅಲ್ಲಿ ಇರುವಂಥ ವಿಷಯ, ದೊಡ್ಡ ವಿಷಯ ಒಂದು ರಿಯಾಕ್ಷನ್ ನೀರನ್ನ ಯಾವ್ದು ನೀರಿನ ಬಗ್ಗೆ? ಹಾಂ, ನೀರಿನ ಬಗ್ಗೆ ಅದೊಂದು ಅದು ಸಿನಿಮಾ ನೋಡಿದಾಗ ಗೊತ್ತಾಗೋದು, ಬಿಟ್ಟಿರೋದು ಬೇಡ ಟಾಪಿಕ್ನ ಅಂತ. ಅದು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ಯಾವ ಒಂದು ಟಾಪಿಕ್ ಅವ್ರು ಮುಟ್ಟಿದ್ದಾರೆ. ಸೊ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅದು, ಅದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಭಟ್ರು, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ, ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಮತ್ತೆ ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ ರೆಸ್ಟ್ ಆಗುತ್ತೆ, ಬಂಗಾರದ ಊರು ಬಿಟ್ಟು ಹೋದಂತ ವಾಪಸ್ ಊರಿಗೆ ಬನ್ನಿ ಅನ್ನೋ. ಹಾಂ, ಅದೊಂದು ಲೈನ್ ತುಂಬ ಚೆನ್ನಾಗಿದೆ. ಯಾರ್ಯಾರು ನೀವು ಊರು ಬಿಟ್ಟು ಹೋಗಿರ್ತೀರಾ, ನಿಮ್ಮ ಬಂದಿದ್ದಾರಿನ ಮರಿಬಾರ್ದು, ಮತ್ತು ನಿಮ್ಮ ಊರು ನಿಮ್ಮತನನ ಬಿಟ್ಕೊಡ್ಬಾರ್ದು ಮರಿಬಾರ್ದು ಅಂತ ಒಂದು ಲಾಸ್ಟಲ್ಲಿ ಅದು ಒಂದು ಮೆಸೇಜ್ನ ತುಂಬ ಚೆನ್ನಾಗಿ ನಮ್ಮ ಯೋಗರಾಜ್ ಭಟ್ ಸರ್ ಹೇಳಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ ಅವ್ರ ಕಾಮಿಡಿ ಟೈಮಿಂಗ್, ಮತ್ತು ಆ ಒಂದು ಭಾಷೆ, ಆ ಹಳ್ಳಿ ಕನ್ನಡ ಭಾಷೆ, ಮಾಮನ ಜೊತೆ ಆ ಒಂದು ಬಾಂಡು. ಯಾಕಂದರೆ ಇದಕ್ಕಿಂತ ಮುಂಚೆ ಅಪ್ಪಮಾಮನ ಜೊತೆ ಒಂದು ಡ್ಯಾನ್ಸ್ ಮಾಡಿದರು ಲಕ್ಕಿ ಮ್ಯಾನ್ ಅನ್ನೋ ಸಿನಿಮಾಲಿ. ಸೊ ಇದರಲ್ಲಿ ಮತ್ತೆ ಶಿವಣಮ್ಮನ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅವರಿಬ್ಬರದು ಅವ್ರದ್ದು ಕಾಮಿಕ್ ಟೈಮಿಂಗು. ಮತ್ತು ಅದು ಸಖತ್ತಾಗಿ ಮಾತಾಡ್ತಾರೆ ಪ್ರಭು ಸರ್ ಕನ್ನಡ, ಮತ್ತು ಡ್ಯಾನ್ಸು, ಮತ್ತು ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ ಒಂದು ಸಾಂಗ್ ಮಾಮಂದು. ಸೊ ತುಂಬ ಚೆನ್ನಾಗಿದೆ, ಮಾಮನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಡ್ಯಾನ್ಸು, ಅವ್ನ ಬಗ್ಗೆ ಮಾತಾಡೋಕ್ಕಲ್ಲ ಬಿಡಿ, ಸಖತ್ತಾಗಿ ಮಾಡಿದ್ದಾರೆ ಅವರು. ಬಟ್ ಅವರಿಬ್ಬರು ಕಾಂಬಿನೇಷನ್ ನೋಡೋಕ್ಕೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೌದು. ಹಾಂ, ಇಲ್ಲ ತುಂಬ ಚೆನ್ನಾಗಿದೆ ಎಕ್ಸಾಮ್. ಈಗ ಒಂದು ಆ ಒಂದು ಏನಂತೀರಿ ಆ ಒಂದು ರೀಸನ್ನು, ಮತ್ತು ಅದೇ ಬಂದಿದ್ದಾರೆ ಮರಿಬಾರ್ದು, ಹಾಗೆ ಆ ಒಂದು ಥಾಟ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಭಟ್ರು. ಸೊ ನೀವು ಸಿನಿಮಾ ನೋಡಿದಾಗ ಹಾಗೆ ಇನ್ನೂ ಗೊತ್ತಾಗುತ್ತೆ, ಆ ಡೈಲಾಗ್ಸ್ ಮುಖಾಂತರ ಇನ್ನೂ ಸ್ಪಷ್ಟತೆ ಒಂದು ಬರುತ್ತೆ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ನೀವೆಲ್ಲ ಬಂದು ಸಿನಿಮಾನ ಮಾಮನ್ ಫ್ಯಾನ್ಸ್ ಇರ್ಬೋದು, ಪ್ರಭುದೇವ ಸರ್ ಫ್ಯಾನ್ಸ್ ಇರ್ಬೋದು, ಕನ್ನಡ ಫ್ಯಾನ್ಸ್ ಇರ್ಬೋದು, ಅವರೆಲ್ಲ ಬಂದು ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ವೀಕ್ಷಣೆ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕುಟುಂಬದ ಸಮೇತ, ಬುಕ್ ಮೈ ಶೋ ಇರ್ಬೋದು, ಮಾಲ್ ಇರ್ಬೋದು, ಸಿಂಗಲ್ ಸ್ಕ್ರೀನ್ ಇರ್ಬೋದು, ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಫೋನ್ಗಳಲ್ಲಿ ನೋಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.